ಯಾ ದಟ್ಸ್ ವಾಟ್ ನಾನು ಹೇಳಿದ್ದಲ್ಲ, ತುಂಬಾ ಡೆಪ್ತ್ ಆಗಿ ಹೋಗೋದು ಬೇಡ ಅಂತ ನಾನು ಯಾಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಎಕ್ಸಾಮಿನೇಷನ್ ಅನ್ನ ಪವಿತ್ರತೆ ಅದಕ್ಕೆ ನಾನು ಹೇಳಿದ್ದು, ಆ ಪವಿತ್ರತೆಯನ್ನ ಕಾಪಾಡ್ತಕ್ಕಂತ ಸಂದರ್ಭದಲ್ಲಿ ಈ ತರ ವ್ಯತ್ಯಾಸಗಳಾಗ್ತಾವೆ. ಅದಕ್ಕೆ ಈಗೇನು 10% ಕೊಟ್ಟರೆ 10% ಡೌನ್ ಆಗಿದ್ರೆ ಸ್ಟಿಲ್ ಟೇಕ್ ಎಕ್ಸಾಮ್ ಸೆಕೆಂಡ್ ಅಂಡ್ ಥರ್ಡ್ ಕೊಡ್ತಾ ಇರೋದು. ಅದಕ್ಕೆ ನಾನು ನಿಮಗೆ ಹೇಳಿದ್ನಲ್ಲ, ಸೆಕೆಂಡ್ ಅಂಡ್ ಥರ್ಡ್ ಯಾಕೆ ಎಕ್ಸಾಮ್ ಕೊಡ್ತಾ ಇದ್ದೀನಿ ಅಂದ್ರೆ, ಮತ್ತೆ 10% ಮಾಡಿದ್ರೆ ಮಕ್ಕಳಿಗೇನೆ ಕೊಟ್ಟು ಬಿಟ್ಟಿದ್ದೀನಿ ಅಂತ. ಬೆಸ್ಟ್ ಆಫ್ ತ್ರೀ ಟಾಪ್ ಟು. ಅದಕ್ಕೆ ನಾ ಹೇಳಿದೆ, ಈಗ ಪಾಸ್ ಆಗಿರೋರು ತಗೊಂಡು ಮತ್ತೆ ಬೈ ಚಾನ್ಸ್ ಫೇಲ್ ಆದ್ರೇನು, ಫೇಲ್ ಆಗಲ್ಲ, ಪಾಸ್ ಆಗಿರ್ತಾರೆ. ಆತ್ಮವಿಶ್ವಾಸ ಕೊಡ್ಬೇಕು ಅವರಿಗೆ, ಡೋಂಟ್ ವರಿ. ಸೊ ಫೇಲ್ ಆಗಿರೋರಿಗೆ ಮತ್ತೆ ಕೊಡ್ಲೇಬೇಕು. ಸಿ ಫೇಲ್ ಆಗಿರೋ ನಮ್ ಸುಮ್ಮನೆ ಓದ್ತೀನಿ ನೋಡಿ, ಪೋಷಕರು ಚಿತ್ರದುರ್ಗ SSLC ಅಲ್ಲಿ ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ ಫಸ್ಟ್ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಟೀಕಾ ಟಿಪ್ಪಣಿ ಮಾಡಕ್ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ, ಅದೇ ಪರಲ್ಲ ಮಾತಾಡೋದಕ್ಕೆ ಮಾತ್ರ ಓದತ್ತಲ್ಲ ಸ್ವಲ್ಪ ತೊಂದರೆ ಇದೆ, ಏನು ತಪ್ಪೇನಿಲ್ಲ. ಹಂಗಂದ ತಕ್ಷಣ ನಾನು ಕೆಟ್ಟವನಾಗಲ್ಲ, ಅವ್ನು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೆಯವನಲ್ಲ. SSLC ಅಲ್ಲಿ ಉತ್ತಮ, ಆಮೇಲೆ ನೀವು ಅಷ್ಟೇ. ಆ ಪಾಪ ನೀವು ಆಮೇಲೆ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ರು ದಯವಿಟ್ಟು ಅದನ್ನ ವಿಡಿಯೋ ನೋಡ್ಬೇಕು ನೀವು, ಅದನ್ನ ಎಷ್ಟು ತಪ್ಪು ಭಾವನೆ ಕೊಡ್ತೀರ ಅಂತ ಹೇಳಿದ್ರೆ, ನನಗೆ ಆಗಲ್ಲ ಅಂತ ಹೇಳಿದ್ರು ಪಾಪ ಅವರು, ಇಲ್ಲ ಮಧು ನೀನು ಮಾಡು, ಯಾಕಂದ್ರೆ ಐ ಆಮ್ ಆಲ್ಸೋ ಲೀಡರ್, ನೀನು ಮಾಡಬೇಕು, ನಿನ್ನ ಫೇಸ್ ವ್ಯಾಲ್ಯೂ ಬೇಕು ಅಂತ ಪಾಪ ಅವ್ರು ಕರ್ಸಿ. ನನಗೆ ಆಗಲ್ಲ ಅಂತ ಹೇಳಿದ್ರೆ ನಾನು ಇಲ್ಲ ಸರ್ ಸಾರಿ ಬೇರೆಯವ್ರು ಮಾಡಿಬಿಡಲಿ ಸರ್ ಅಂತ ಹೇಳಿದಾಗ, ಅದಕ್ಕೆ ಅವ್ರು ಪಾಪ ಹೇಳಿದರು ನಿಮಗೆ ಮೈಕಲ್ ಕರೆಕ್ಟಾಗಿ ಕೇಳಿ ಏನಂತ, ಇಲ್ಲ ಇಲ್ಲ ನಾನು ಲಾಸ್ಟಿಗೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಬಂದು ಅದನ್ನ ಮತ್ತೆ ಟ್ರಾನ್ಸ್ಲೇಟ್ ಮಾಡಿ ಅಂದರು. ಆಯಿತು ಅಂತ ಅವ್ರು ಮರ್ತೋದ್ರು ಅಷ್ಟೇ, ಅದನ್ನು ನಾನು ಒಪ್ಪಲಿಲ್ಲ, ಯಾಕೆಂದ್ರೆ ಅವರು ಅರ್ಜೆಂಟಾಗಿ ಹೊರಡ್ಬೇಕಂತ. ಮೀಡಿಯಮ್ದಲ್ಲಿ ಹಾಗೆಲ್ಲ ಹಾಕ್ಬಿಟ್ರೆ ನಿಮಗೆ ಬೇಕಾದಷ್ಟು ಇದ್ದಾವೆ, ಇದನ್ನ ಯಾಕೆ ತಲೆ ಕೆಡಿಸ್ಕೋತೀರಿ ನೀವು? ನಾನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಪೀಪಲ್. ಆಮೇಲೆ ಅದರೊಳಗೆ ಈ ಉಪಯೋಗ ಇಲ್ದಿರೋ ಕೆಲವು ಹೋಗ್ಸ್ ಇದ್ದಾವೆ, ಆ ಟ್ರೋಲ್ ಮಾಡೋದು, ಕೆಟ್ಟ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡೋದು. ನಾನು ಹೇಳ್ತೀನಿ ಟ್ರೋಲ್ ಮಾಡೋವ್ರಿಗೆ, ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವ ಉದ್ದಾರ ಇನ್ವೆಲ್ಲಿಂದ ನಿಮಗೆ ನಮ್ಮ ಶಾಪ ಕೆಟ್ಟ ಟ್ರೋಲ್ ಮಾಡೋದು, ನಾಚಿಕೆ ಆಗಬೇಕು ನಿಮ್ಗೆ. ಫ್ರೀ ಅಷ್ಟು ಜನರು ಎದುರುಗಡೆ ಕುತ್ಕೊಂಡು ಅಂಥ ದೊಡ್ಡ ನಾಯಕರ ಜೊತೆಗೆ ಆ ಸ್ಟೇಜ್ ಹಂಚ್ಕೊಳ್ಳೋದೇ ಒಂದು ಪವಿತ್ರತೆ ಅಲ್ಲ, ಆ ಯೋಗ್ಯತೆ ಅವ್ರಿಗೆ ಇರೋದಿಲ್ಲ. ಅದನ್ನ ಬಂದ್ಬಿಟ್ಟು ಟ್ರೋಲ್ ಮಾಡಿಬಿಟ್ಟು ಅದನ್ನ ಎಲೆಕ್ಷನ್ ಭಾಷಣ ಅಂತ, ಅದಕ್ಕೆ ರಾಘವೇಂದ್ರ ಓಟ್ ಹಾಕ್ಬೇಕಾಗಿತ್ತ ಅಲ್ಲ ನೋಡಿ. ಅದನ್ನ ಯಾರು ಅಣ್ಣಾಮಲೆ ಅವನೊಬ್ಬ ಅಯೋಗ್ಯ, ಅಯೋಗ್ಯ ಅಂತಾನೆ ಹೇಳಬೇಕು. ಇಲ್ಲಿ ಕುತ್ಕೊಂಡು ಎಂತಾದ್ರು ನಮ್ದು ರಿಟೈರ್ಡ್ ಸ್ಯಾಲರಿ ತಗೊಳ್ಳೋದು ಎಂತ ಅಂತಾರೆ ಅದಕ್ಕೆ, ರಿಟೈರ್ಡ್ ಪೆನ್ಷನ್, ಅಲ್ಲಿ ಒಂದು ರಾಜಕಾರಣ ಮಾಡಿ ಇಲ್ಲಿ ಬಂದು ಉಪಕ್ಷಣೆ ಭಾಷಣ ಮಾಡ್ತಾರೆ. ಮಾನವನೀಯದಿದ್ದಾರೆ, IAS ಆಫೀಸರ್, ಎಜುಕೇಟೆಡ್, IPS ಸಾರಿ IPS ಆಫೀಸರ್, ಕಾಮನ್ ಸೆನ್ಸ್ ಬೇಕು ಅವ್ರಿಗೆ. ಅಯೋಗ್ಯ ಅಂತ ಇನ್ನೇನು ಆಗ್ಬೇಕು ಅವರಿಗೆ? ಓನು ಉಸ್ತುವಾರಿ ಸಚಿವರಿಗೆ ಮಾತಾಡೋದು ನೋಡಿದ್ರಲ್ಲ ಹೂ ಅಂತ, ಅದು ಟ್ರೋಲ್ ಮಾಡಿಬಿಟ್ಟು ನೋಡಿರ್ತಾನೆ, ಅವ್ರಿಗೆ ಒಂದು ಚಿಕ್ಕ ಹೊಡೆದಿರ್ತಲ್ಲಿ ಆ ವ್ಯಾನರ್ ಕುತ್ಕೊಂಡು ಏನು ಕೆಲಸ ಇರಲಿ ಕಾಲಲ್ಲಿ ಹೋಗ್ಬೇಕಾರೆ. ನಾನು ಅದಕ್ಕೆ ಅದನ್ನೆಲ್ಲ ನೋಡೋದೇ ಇಲ್ಲ, ನಾನು ಯಾರ್ದಾದ್ರು ಟ್ರೋಲ್ ಮಾಡಿದ್ರೆ ಬಿಟ್ಟು ಬಿಡ್ತೀನಿ, ಬಿಕಾಸ್ ಅದೊಂದು ವೇಸ್ಟ್ ಆಫ್ ಟೈಮ್. ನೌ ಐ ಟೆಲ್ ಯು, ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಸುಮ್ಮನೆ ನಮ್ಮಲ್ಲೇ ಇರಲಿ, ಯಾಕೆಂದ್ರೆ ಓದ್ಬಿಟ್ಟು ಬಿಟ್ಟು ಬಿಡ್ಬೇಕಿದ್ನ. ಆಮೇಲೆ ವಿ ಶುಡ್ ಜಾಯಿನ್ ಹ್ಯಾಂಡ್ಸ್. SSLC ಅಲ್ಲಿ ಉತ್ತಮ ಅಂಕ ಪಡೆದ ಮಗ ಇಂಜಿನಿಯರಿಂಗ್ ನಲ್ಲಿ ವಿಫಲನಾದವನು, ಪ್ರೌಢಶಾಲೆಯಲ್ಲಿ ಗುಣಮಟ್ಟದ ಪಾಠ ಮಾಡದೆ ನಕಲು ಮಾಡಿಸಿದ್ದರ ಫಲ ಈಗ ಅನುಭವಿಸುತ್ತಿದ್ದೇವೆ. ಮಕ್ಕಳು ಉನ್ನತೀಕರಣರಾದರೂ ಅನುತೀರ್ಣರಾದರೂ ಪರವಾಗಿಲ್ಲ, ಪಾರದರ್ಶಕ ಪರೀಕ್ಷೆ ನಡೆಯಬೇಕು. ಅನುರಾಗ್, ಪೋಷಕರು ಚಿತ್ರದುರ್ಗ. ಈಗ ನಾನು ತಪ್ಪೋದಿದ್ರೆ ಅದನ್ನು ಟ್ರೋಲ್ ಮಾಡ್ತಾರೆ ಯಾರಾದರೂ, ಮಾಡಿಕೊಳ್ಳಿ. ಪುಕ್ಷತೆ ಕೊಟ್ಟಿದ್ದೀನಿ ಅವ್ರಿಗೆ ಟೈಮು, June 4th ಟೈಮ್ ಇದೆ. ಆದಂಥ ಎಸ್ಸೆನ್ಸ್ ನೆನ್ಪಿಟ್ಕೊಳ್ಳಿ, ಆ ಹೇಳಿಕೆಯ ಗಂಭೀರತೆ ಏನಿದೆ, ಬಹಳ ಕಷ್ಟ ಆಗ್ತದೆ. ಮಕ್ಕಳನ್ನ ನಾವೇ ತಪ್ಪು ಹಳಿಗೆ ಹೋಗಿ ಕೂರಿಸ್ಬಿಟ್ರೆ ನೀವೇನು ಕಲಿಸ್ತೀರೋ ಕಲಿತಾರೆ, ಹಾಡು ಕಲಿಸಿ ಹಾಡು ಕಲಿತಾರೆ, ಚೈನೀಸ್ ಲ್ಯಾಂಗ್ವೇಜ್ ಕಲಿಸಿ ಚೈನೀಸ್ ಲ್ಯಾಂಗ್ವೇಜ್ ಕಲಿತಾರೆ, ಉರ್ದು ಕಲಿಸಿ ಉರ್ಸಿ, ತಮಿಳು ಕಲಿಸಿ ತಮಿಳು, ಕನ್ನಡ ಕಲಿಸಿ ಕನ್ನಡ, ಕೊಂಕಣಿ, ನಿಮಗೆ ಆ ಕಡೆ ಒಂದು ಭಾಷೆ ಇದೆ ನಮ್ಮ ಯಾರು ಕೊಡಗು ಭಾಷೆ ಇದೆ, ಕಲಿಸಿ. ಅವ್ರು ಕಲಿತಾರೆ ಇಲ್ಲ ಅಂತ, ಈಗ ನಿಮಗೆ ಕಲಿಯಕ್ಕೆ ಹೋಗ್ಲಿ, ಆಗಲ್ಲ. ಮಕ್ಕಳನ್ನ ಕೂರಿಸಿ, ಚಿಕ್ಕ ಮಕ್ಕಳನ್ನ ನಿಮ್ಮನ್ನ, ಅವ್ರು ಫಾಸ್ಟಾಗಿ ಕಲಿತಾರೆ, ನೀವು ಮೆಮೊರಿ ಫುಲ್ ಆಗಿರ್ತಾರೆ ತಲೆಯೊಳಗೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಅನುಭವಗಳನ್ನು ನಾವು ತಗೊಂಡು ಹೋಗಬೇಕಾಗ್ತದೆ. ಅದಕ್ಕೆ ಈ ಥರ ಎಕ್ಸಾಂಪಲ್ಸ್ ಬೇಡ ನಮ್ಮ ಮಕ್ಕಳಿಗೆ, ಸಿಕ್ಕಾಕೊಂಡ್ಬಿಡ್ತಾರೆ ಪಾಪ. ಆಮೇಲೆ ಅವ್ರ ಭವಿಷ್ಯ ಏನಾಗಬೇಕು ಅವರು ಅನ್ಸಲ್ಲ ನಮಗೆ. ಐ ಥಿಂಕ್ ದಿಸ್ ಇಸ್ ದ ಟೈಮ್ ವಿ ಆಲ್ ಹ್ಯಾವ್ ಟು ಸಿಟ್ ಅಂಡ್
ಟಾಕ್ ಅಬೌಟ್ ಇಟ್ ಅಂಡ್ ವಿತೌಟ್ ಡಿಸ್ಕಷನ್ ಅವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಐ ಥಿಂಕ್ ನೀವೆಲ್ಲ ಒಪ್ತೀರಾ ಅನ್ಸುತ್ತೆ. ಶಿವಮೊಗ್ಗ ಜಿಲ್ಲೆಯ ನಿಮ್ಮ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬಂಗಾರಪ್ಪ ಅವ್ರು ಮಗ ಗ್ರಾಮೀಣ ಕೃಪಾಂಕ ಕೊಟ್ಟು ಅವ್ರು ಯಾಕೆ ಕೊಟ್ಟರು ಅಂದರೆ ಗ್ರಾಮೀಣ ಭಾಗದ ಮಕ್ಕಳು ಮೇಲೆ ಬರಬೇಕು ಅಂತ ಹೇಳಿ ಅದಕ್ಕೆ ಎಷ್ಟೋ ಜನರು ಬಂಗಾರಪ್ಪ ಜೀವನ ನೆನೆಸ್ಕೊಡ್ತಾರೆ. ಸಿಟಿಯಲ್ಲಿರೋರನ್ನ ತುಳಿಬೇಕು ಅಂತ ಹೇಳಲ್ಲ, ಇವರಿಗೂ ಒಂದು ಅವಕಾಶ ಕೊಡಿ, ಯಾಕೆಂದರೆ ಅಲ್ಲಿಗೆ ವಂಚಿತರಾಗಿರ್ತಾರೆ. ಈಗ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ 6,625 ಮಾರ್ಕ್ಸ್ ನಾವು ತಗೊಳ್ತೀವಿ ಅಂತ ಕೆಪಾಸಿಟಿ ತೋರಿಸಿದ ಮೇಲೆ ಐ ಥಿಂಕ್ ಇನ್ಮೇಲೆ ನನ್ನ ಕೆಲಸ ಜಾಸ್ತಿ, ನಮ್ಮ ಸರ್ಕಾರದ ಕೆಲಸ ಜಾಸ್ತಿ. ಅದಕ್ಕೇನು ನ್ಯೂನತೆಗಳಿದ್ದಾವೆ ತುಂಬ ಇದ್ದಾವೆ, ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ. ಮತ್ತೊಮ್ಮೆ ಮಕ್ಕಳಿಗೆ ಒಳ್ಳೇದಾಗಲಿ, ಧೈರ್ಯವಾಗಿರಲಿ, ಎಲ್ಲ ಈ ಆಪ್ಷನ್ಸ್ ಮಾಡ್ತಾ ಇರೋದು ಮಕ್ಕಳು ಫ್ರೆಂಡ್ಲಿಯಾಗಿನೇ ಮಾಡ್ತಾ ಇದೀವಿ ಹೊರತು ಬೇರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಥರದ ನಿರ್ಧಾರಗಳನ್ನು ಯಾವುದೇ ಜೀವನದಲ್ಲಿ ನಾನು ತಗೊಳ್ಳೋದಿಲ್ಲ. ಅದನ್ನು ವಿಶ್ವಾಸ ಇಟ್ಕೊಳ್ಳಿ, ಪೇರೆಂಟ್ಸ್ಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮತ್ತು ಮಕ್ಕಳಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮೂಲಕ. ಪ್ಲಸ್ ವಿಶೇಷವಾಗಿ ನಮ್ಮ ಇಲಾಖೆಯ ಎಲ್ಲ ಟೀಚರ್ಸ್ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ಕೈ ಮುಂದೆ ಕೇಳ್ಕೊಳ್ತೀನಿ, ವಿ ಹ್ಯಾವ್ ಟು ಹೆಲ್ಪ್ ದಿಸ್ ಚಿಲ್ಡ್ರನ್ ಔಟ್. ನಮ್ಮ ಕರ್ತವ್ಯ ನಮ್ಮ ಮಕ್ಕಳು ಮನೆ ಮಕ್ಕಳಿದ್ದಂಗೆ ಅವರಿಗೆ ನಾವು ಸಹಕಾರ ಮಾಡೋದು ನಮ್ಮ ಕರ್ತವ್ಯ. ನಾವೇನು ನಮ್ಮ ಸ್ಥಾನದಲ್ಲಿದ್ದೀವಿ, ನಮ್ಮ ಸ್ಥಾನದಲ್ಲಿದ್ದೀವಿ, ಇನ್ನು ಮೇಲೆ ಹೆಚ್ಚು ಜವಾಬ್ದಾರಿಯನ್ನು, ಯಾಕೆಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮೋಸ್ಟ್ ಇಂಟೆಲಿಜೆಂಟ್ ಟೀಚರ್ಸ್ ಇದ್ದಾರೆ ನನ್ನ ಸರ್ಕಾರಿ ಶಾಲೆಗಳಲ್ಲಿ. ದಯವಿಟ್ಟು ಅದು ವೇಸ್ಟ್ ಆಗಬೇಡ, ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ, ಇನ್ಮೇಲಾದರೂ ಆ ಹೆಜ್ಜೆಯನ್ನು ಇಟ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರಿಗೆ ಕೈ ಮುಗಿದು. ಯಾಕೆಂದರೆ ಗುರುಗಳ ಸ್ಥಾನದಲ್ಲಿ ಇರ್ತಾರೆ, ನಾನು ಮಿನಿಸ್ಟ್ರಿ ಇರ್ಬೋದು, ನಾನು ಒಂದು ದಿವಸ ಸ್ಟೂಡೆಂಟ್ ಆದ್ರು ಐ ಕ್ಯಾನ್ ನೆವರ್ ಬಿ ಗುರುಗಳಾಗೋಕ್ಕೆ ಚಾನ್ಸ್ ಇಲ್ಲ ನನ್ನ ಜೀವನದಲ್ಲಿ. ಆದರೆ ಎಲ್ಲ ಗುರುಗಳಿಗೂ ಕೂಡ ನಿಮ್ಮ ಸೇವೆಗೆ ಯಾವತ್ತೂ ಕೂಡ ಚಿರಣೆಯಾಗಿರ್ತೀವಿ. ಈ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಿ ಮೋಸ್ಟ್ ಎಫೆಕ್ಟಿವ್ ಆಗಿ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೈ ಮುಗಿದು ಎಲ್ಲ ಗುರುಗಳಿಗೂ ಕೂಡ ನಾನು ಮನವಿಯನ್ನು ಮಾಡಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.